ಹೃದಯ ಸಂಬಂಧಿ ಕಾಯಿಲೆಗೆ ನಾಲ್ಕರ ಹರಿಗದ ಬಾಲಕಿ ಬಲಿಯಾಗಿದ್ದಾಳೆ. ವಿಟ್ಲ ಮಿತ್ತೂರು ಸಮೀಪದ ಪಟ್ರಕೋಡಿಯಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಇಬ್ರಾಹಿಂ ಬಾತಿಶಾ ಇವರ ಪುತ್ರಿ ಜಮೀಲಾ ಸನಿಕಾ, 4 ವರ್ಷದ ಹೆಣ್ಣುಮಗು, ನಿಧನವನ್ನು ಹೊಂದಿದ್ದಾಳೆ. ಈಕೆ ಎಲ್ ಕೆ ಜಿಯಲ್ಲಿ ಕಲಿತಾ ಇದ್ಲು ಸನಿಕಾ. ಏನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು, ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತು ಸನಿಕಾ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ತುಂಬ ಖೇದಕರದ ಸಂಗತಿ ಇದು, ಯಾಕಂದರೆ ಹೃದಯದ ಕಾಯಿಲೆ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಕಾಣಿಸಿಕೊಂಡಿರುವಂಥದ್ದು, ಅದರಲ್ಲೂ ಕೂಡ 4 ವರ್ಷದ ಬಾಲಕಿ, ಏನು ಎಲ್ ಕೆ ಜಿಯಲ್ಲಿ ಕಲಿತಾ ಇರುವಂತಹ ಬಾಲಕಿಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಬೆಂಗಳೂರಿನ ಒಂದು ಹೆಸರಾಂತ ಹೃದಯದ ಚಿಕಿತ್ಸಾಲಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿದರೂ ಕೂಡ ಮಗುವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಮನೆಯವರಿಗೆ. ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ ಎನ್ನುವ ಮಾಹಿತಿ ಲಭ್ಯವಾಗಿದೆ.